ಸ್ನೇಹಿತರೆ, ನಮಗೆಲ್ಲರಿಗೂ ನಮ್ಮ ಅಜ್ಜಿ ಎಂದರೆ ಅಚ್ಚುಮೆಚ್ಚು. ಅದರಲ್ಲೂ ಅಜ್ಜಿ ಮನೆ ಎಂದರೆ ಸ್ವರ್ಗಕ್ಕಿಂತ ಮಿಗಿಲು. ಅದರ ಅನುಭವವೇ ಸುಮಧುರ ಅಲ್ಲವೇ? ನಾವೀಗ ನೋಡ್ತಾ ಇರುವ ಕಥೆಯು ಹಾಗೆಯೇ ಇದೆ. ಕಮಲಾದಾಸ್ ಅವರು ಬರೆದ ಮೈ ಗ್ರ್ಯಾಂಡ್ ಮದರ್ಸ್ ಹೌಸ್ ನೋಡೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಮಲಾದಾಸ್ ಅವರು ಬರೆದ ಮೈ ಗ್ರ್ಯಾಂಡ್ ಮದರ್ಸ್ ಹೌಸ್ ಕವಿತೆಯ ಥೀಮ್ ಬಂದು ನೋಸ್ಟಾಲ್ಜಿಯಾ. ನೋಸ್ಟಾಲ್ಜಿಯಾ ಅಂದರೆ ಭೂತಕಾಲದಲ್ಲಿ ಯಾರ ಜೊತೆಯಾದರೂ ಆದಂತಹ ಒಂದು ಅಫೆಕ್ಷನ್, ತುಂಬ ಇಷ್ಟಪಟ್ಟ ವ್ಯಕ್ತಿ ಇರ್ಬೋದು, ಆ ಘಟನೆ ಇರ್ಬೋದು, ಅದರ ಕುರಿತು ಹೇಳುವಂಥದ್ದು ನೋಸ್ಟಾಲ್ಜಿಯಾ ಅಂತ ಹೇಳ್ತಾರೆ. ಮತ್ತು ಸಾರೋಸ್, ಅಜ್ಜಿಯನ್ನು ಕಳೆದುಕೊಂಡಂತಹ ನೋವು, ಇದು ಈ ಕಥೆಯ ಥೀಮ್. ಅಜ್ಜಿಯಿಂದ ಸಿಕ್ಕಿದಂತಹ ಪ್ರೀತಿ, ಅವರೊಟ್ಟಿಗಿದ್ದಂತಹ ಸೆಕ್ಯೂರಿಟಿ ಫೀಲಿಂಗ್, ಹಾಗೂ ಅನ್ಕಂಡೀಷನಲ್ ಲವ್ ಅಂದರೆ ಲಿಮಿಟೇ ಇಲ್ಲದಂತಹ ಪ್ರೀತಿ ಅಜ್ಜಿಯ ಕಡೆಯಿಂದ ಸಿಕ್ಕಿದಂಥದ್ದು, ಅಥವಾ ಅಜ್ಜಿ ಮನೆಯಲ್ಲಿ ಅವರು ಲೇಖಕರು ಅನುಭವಿಸಿದಂತಹದ್ದು, ಇದು ಈ ಕವಿತೆಯ ಥೀಮ್ ಆಗಿದೆ. ಬನ್ನಿ ಹಾಗಿದ್ರೆ ಕವಿತೆ ನೋಡೋಣ. ಈ ಕವಿತೆಯಲ್ಲಿ ಕವಿಯಾಗಿ ಅಥವಾ ಸ್ಪೀಕರ್ ಆಗಿ ಸ್ವತಃ ಕವಿಯೇ ಮಾತಾಡ್ತಾ ಇದ್ದಾರೆ. ಅವರು ಮನೆಯೊಳಗೆ ಯಾರೋ ಒಬ್ಬ ವ್ಯಕ್ತಿಯ ಜೊತೆ ಮಾತಾಡ್ತಾ ಇದ್ದಾರೆ, ಯಾರು ಅಂತ ಕವಿಯಲ್ಲೂ ಮೆನ್ಷನ್ ಮಾಡಲಿಲ್ಲ. ಅದು ಅವರ ಪತಿ ಇರ್ಬೋದು, ಅಥವಾ ಮಗ ಇರ್ಬೋದು, ಅಥವಾ ಸಹೋದರ ಇರ್ಬೋದು, ಯಾರೋ ಆಗಿರ್ಬೋದು, ಬಟ್ ಒಬ್ಬ ವ್ಯಕ್ತಿಯ ಜೊತೆ ಮಾತಾಡ್ತಾ ಇದ್ದಾರೆ. ದೆರ್ ಈಸ್ ಎ ಹೌಸ್ ನೌ ಫಾರ್ ಅವೇ, ಇಲ್ಲಿಂದ ಬಹಳ ದೂರ ಒಂದು ಮನೆ ಇತ್ತು. ಅದು ಯಾರ ಮನೆ ಎಂದರೆ ನನ್ನ ಅಜ್ಜಿ ಮನೆ. ಅಲ್ಲಿ ನನಗೆ ಪ್ರೀತಿ ಸಿಕ್ಕಿದೆ. ವೇರ್ ಒನ್ಸ್ ಐ ರಿಸೀವ್ಡ್ ಲವ್, ನಾನೆಲ್ಲಿ ಪ್ರೀತಿಯನ್ನು ತೆಗೆದುಕೊಂಡಿದ್ದೆ. ಅಲ್ಲಿ ಒಬ್ಬಳು ಹೆಂಗಸು ಇದ್ದಳು, ಆದರೆ ಈಗ ಅವಳು ಅಲ್ಲಿ ಇಲ್ಲ. ಆ ದ್ಯಾಟ್ ವುಮನ್ ಡೈಡ್, ಆ ಹೆಂಗಸು ಈಗ ಅಲ್ಲಿಲ್ಲ, ಅವಳು ತೀರಿಕೊಂಡಿದ್ದಾಳೆ, ಅಂದರೆ ಸತ್ತು ಹೋಗಿದ್ದಾಳೆ. ಅವಳು ಯಾರೂ ಅಲ್ಲ, ನನ್ನ ಅಜ್ಜಿ, ನನ್ನ ಪ್ರೀತಿಯ ಅಜ್ಜಿ. ಆ ಮನೆಯಲ್ಲಿ ಈಗ ಕೇವಲ ಶಾಂತಿ ಇದೆ, ಇಡೀ ಮನೆ ಶಾಂತವಾಗಿದೆ. ಆ ಮನೆಯಲ್ಲಿ ಕೆಲವು ಪುಸ್ತಕಗಳಿದ್ದವು, ಆದರೆ ಅದನ್ನು ಓದಲು ಜನಗಳೇ ಇಲ್ಲ. ಈಗ ಆ ಪುಸ್ತಕಗಳ ಮೇಲೆ ಹಾವು ಹರಿದಾಡುತ್ತಿರಬಹುದು. ನಾನು ಆಗ ಬಹಳ ಚಿಕ್ಕವಳಿದ್ದೆ. ಇಲ್ಲಿ ಗಮನಿಸಿ ಸ್ನೇಹಿತರೆ, ಕವಿ ಒಂದು ಸಲ ಪಾಸ್ಟ್ ಟೆನ್ಸಿಗೆ ಹೋಗ್ತಾರೆ, ಮತ್ತೊಂದು ಸಲ ಪ್ರೆಸೆಂಟಲ್ಲಿ ಮಾತಾಡ್ತಾ ಇದ್ದಾರೆ. ನನಗೆ ಓದಲು ಬರುತ್ತಿರಲಿಲ್ಲ, ಆ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ಎನ್ನುವುದು ನನಗೆ ಅರಿವಾಗುತ್ತಿರಲಿಲ್ಲ. ಆದರೆ ನನ್ನ ರಕ್ತ ತಣ್ಣಗಾಗಿದೆ. ಹೇಗೆ ಎಂದರೆ ಚಂದ್ರನಂತೆ. ಚಂದ್ರನನ್ನು ಎಲ್ಲ ಕವಿಗಳು ಸುಂದರ ಎಂದು ಚಿತ್ರಿಸಿದರೆ, ಇಲ್ಲಿ ಕಮಲಾದಾಸ್ ಅವರು ತಣ್ಣನೆಯ ಅನುಭವ ಎನ್ನುವ ಕಲ್ಪನೆಯನ್ನು ಕೊಟ್ಟಿದ್ದಾರೆ ಚಂದ್ರನಿಗೆ. ಯಾಕೆ ಇಲ್ಲಿ ತಣ್ಣನೆಯ ಚಂದ್ರ ಅಂತ ಹೇಳಿದ್ದಾರೆ ಅಂದರೆ, ಅಜ್ಜಿ ಮನೆ ಅಂದ ತಕ್ಷಣ ತಂಪಾದ ಅನುಭವವಾಗುತ್ತದೆ. ಆದರೆ ನನಗೀಗ ಆ ಭಾವನೆ ಬರುತ್ತಿಲ್ಲ, ಯಾಕೆಂದರೆ ನನ್ನ ಅಜ್ಜಿ ಪ್ರಪಂಚದಲ್ಲಿ ಇಲ್ಲ. ಅವಳು ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಳು. ಎಷ್ಟು ಸಲ ಅಲ್ಲಿ ಹೋಗಬೇಕು ಎಂದು ಯೋಚಿಸುತ್ತಿದ್ದೆ. ಅಲ್ಲಿ ಹೋಗಿ ಅಲ್ಲಿರುವ ಕಿಟಕಿಗಳ ಮೂಲಕ ಒಳಗೆ ನೋಡಬೇಕು. ಆ ಕಿಟಕಿಗಳೆಲ್ಲ ಧೂಳು ತುಂಬಿರಬಹುದು. ನಾನು ಒಳಗೆ ಇಣುಕಿ ನೋಡಬೇಕು, ಆ ಶಾಂತ ಗಾಳಿಯನ್ನು ಅನುಭವಿಸಬೇಕು. ಮತ್ತು ಆ ಮನೆ ಈಗ ಮೊದಲಿನಂತಿಲ್ಲ, ಕ್ರೂರತೆಯಿಂದ ತುಂಬಿದೆ. ಅದರ ಪರಿಚಯವು ನನಗಾಗಬೇಕು. ಆ ಮನೆಯಲ್ಲಿರುವ ಡಾರ್ಕ್ನೆಸ್ ಅಂದರೆ ಕತ್ತಲೆ ಏನಿದೆ, ಆ ಕತ್ತಲೆಯು ನನಗೆ ಬೇಕು. ಅಲ್ಲಿಂದ ಒಂದು ಹಿಡಿಯಷ್ಟು ಕತ್ತಲೆಯನ್ನು ನಾನು ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದು ನನ್ನ ರೂಮಿನ ಡೋರ್ನ ಹಿಂದುಗಡೆ ಇಡಬೇಕು. ಹೇಗಿಡಬೇಕು ಅಂದರೆ, ನಾವು ಮನೆಗಳಲ್ಲಿ ಸಾಕುವ ಬುರುಡು ಡಾಗಿನ ರೀತಿಯಲ್ಲಿ, ನಾಯಿ ಸಾಕ್ತೇವಲ್ಲ, ಅದೇ ಥರ ಆ ಕತ್ತಲೆಯನ್ನು ನನ್ನ ಮನೆಯೊಳಗೆ ಇಳಿಸಿಕೊಳ್ಳಬೇಕು. ಇದರಿಂದ ಏನಾಗುತ್ತದೆ, ನಾನು ಸಿಟಿಯಲ್ಲಿ ಯಾವ ರೀತಿಯ ಕತ್ತಲು ಕಾಣ್ತಾ ಇದ್ದೇನೆ, ಅದಕ್ಕಿಂತ ನಾನು ಆ ಅಜ್ಜಿ ಮನೆಯಲ್ಲಿ ಕಂಡಂತಹ ಕತ್ತಲು ನನಗೆ ಶಾಂತತೆಯ ಅನುಭವವನ್ನು ನೀಡ್ತದೆ. ಈ ಸಿಟಿ ಲೈಫಿನ ಕತ್ತಲೆಗಿಂತ ಅದೆಷ್ಟು ಉತ್ತಮ ಅನುಭವವನ್ನು ನನಗೆ ಕೊಡ್ತದೆ, ಶಾಂತತೆಯ ಅನುಭವವನ್ನು ಕೊಡ್ತದೆ ಅಂತ ಕವಿ ಹೇಳ್ತಾರೆ. ಯು ಕಾಂಟ್ ಬಿಲೀವ್ ಡಾರ್ಲಿಂಗ್ ಅಂತ ಇಲ್ಲಿ ಪುನಃ ಕಮಲಾದಾಸ್ ಅವರು ಆ ವ್ಯಕ್ತಿಯಲ್ಲಿ ಹೇಳ್ತಾರೆ. ಏನು ಬಿಲೀವ್ ಮಾಡೋದಿಲ್ಲ ಅಂದರೆ, ನನಗೆ ಅಲ್ಲಿಂದ ಎಷ್ಟು ಪ್ರೀತಿ ಸಿಕ್ಕಿದೆ ಅನ್ನೋದು ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ನನ್ನ ಅಜ್ಜಿ ಅಥವಾ ಅಜ್ಜಿ ಮನೆ ನನ್ನನ್ನು ಅಷ್ಟು ಪ್ರೀತಿಸುತ್ತಾ ಇತ್ತು. ಅಂತಹ ಮನೆ ಇದುವರೆಗೂ ನನಗೆ ಎಲ್ಲೂ ಸಿಗಲಿಲ್ಲ. ಆ ಮನೆಗೋಸ್ಕರ, ಅಂತಹ ಜನರಿಗೋಸ್ಕರ ನಾನು ಪ್ರತಿ ಮನೆಯ ಬಾಗಿಲು ತರ್ತಾ ಇದ್ದೇನೆ, ಆದರೆ ಇದುವರೆಗೂ ನನಗೆ ಎಲ್ಲೂ ಸಿಗಲಿಲ್ಲ ಅಂತ ಕವಿಯ ಅಭಿಪ್ರಾಯ. ಈ ಮಾತಿನೊಂದಿಗೆ ಕವಿ ಈ ಕವಿತೆಯನ್ನು ಪೂರ್ಣಗೊಳಿಸುತ್ತಾರೆ. ಈ ಕವಿತೆಯಲ್ಲಿ ಬರುವಂತಹ ಥೀಮ್ ಏನಿರ್ಬೋದು ಅಂದರೆ, ಚೈಲ್ಡ್ಹುಡ್ಡಿನ ಲವ್ ಅಂದರೆ ಲೇಖಕಿ ಅನುಭವಿಸಿದ ಬಾಲ್ಯದ ಪ್ರೀತಿ, ಮತ್ತು ವಲ್ನರೆಬಿಲಿಟಿ ಆಫ್ ಸ್ಪೀಕರ್ಸ್ ಚೈಲ್ಡ್ಹುಡ್. ಚೈಲ್ಡ್ಹುಡ್ಡಲ್ಲಿ ಸ್ಪೀಕರ್ ಅಥವಾ ಕವಿ ಕಮಲಾದಾಸ್ ಅವರು ಏನ ಫೀಲ್ ಮಾಡಿದ್ದಾರೆ, ಅದು ಈ ಕವಿತೆಯ ಥೀಮ್. ಅದಲ್ಲದೆ ಬಾಲ್ಯದಲ್ಲಿ ಕಂಡಂತಹ ಮನೆ ಲವಿಂಗ್ ಹೋಮ್ ಆಗಿತ್ತು, ತುಂಬ ಪ್ರೀತಿಸುವ ಮನೆ ಆಗಿತ್ತು. ಆದರೆ ಈಗ ಅದು ಒಂದು ಡೇಂಜರಸ್ ವೇಸ್ಟ್ ಲ್ಯಾಂಡ್ ಆಗಿದೆ. ಅಲ್ಲಿ ಯಾರೂ ಇಲ್ಲ, ಅದೊಂದು ಹಳ್ಳಿಯ ಮನೆ, ಯಾರೂ ಇಲ್ಲ. ಹಾಗಾಗಿ ಈಗ ಕತ್ತಲೆಯ ಗುಹೆಯಂತಾಗಿದೆ.
ಇಲ್ಲಿ ಲೇಖಕಿಗೆ ಅವರು ಸ್ವೀಕರಿಸಿದಂತಹ ಪ್ರೀತಿಯನ್ನು ಮರೀಲಿಕ್ಕಾಗ್ತಾ ಇಲ್ಲ. ಹಾಗೆ ಈಗ ಮನೆಯಲ್ಲಿರುವ ಪರಿಸ್ಥಿತಿಯನ್ನು ಕೂಡ ಸ್ವೀಕರಿಸುವ ಮನಸ್ಥಿತಿ ಲೇಖಕಿಯಲ್ಲಿ ಇಲ್ಲ ಅನ್ನೋದು ಈ ಕವಿತೆಯ ಒಟ್ಟು ಆಶಯ. ಇಲ್ಲಿ ಲೇಖಕಿ ಎಷ್ಟೋ ವರ್ಷಗಳ ಹಿಂದೆ ಕಳೆದುಕೊಂಡಂತಹ ಅಜ್ಜಿಯ ನೆನಪನ್ನು, ಅಜ್ಜಿ ಮನೆಯ ಸವಿ ನೆನಪನ್ನು ಪುನಃ ಮರುಕಳಿಸ್ತಾ ಇದ್ದಾರೆ. ಕವಿತೆ ಇಷ್ಟ ಆಯಿತು ಅಂದ್ಕೊಂಡಿದ್ದೇನೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.